ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹಾಕ್ತಾ ಇರೋಂಥ ವ್ಲಾಗ್ ಬಂದು ನನ್ನ 7th ಮಂಡೇ ವ್ಲಾಗ್ ಹಾಕ್ತಾ ಇದ್ದೀನಿ. ತುಂಬ ಲೇಟೇ ಆಯಿತು, ಆಲ್ಮೋಸ್ಟ್ 1 ವೀಕ್ ಆಗೋಯಿತು ನಾನು ವ್ಲಾಗ್ ಹಾಕೋ ವೀಡಿಯೋ ಮಾಡಿ ವ್ಲಾಗ್ ಹಾಕೋ ಅಷ್ಟರಲ್ಲಿ. ಯಾಕೆಂದರೆ ನನ್ನ ಮಗಳು ಮನೇಲಿ ಇರ್ತಿರ್ಲಿಲ್ಲ, ಪ್ಲೇ ಹೋಮ್ ಹೋಗ್ತಿದ್ಲು. 1 ಅವರ್ 2 ಅವರ್ ಆದರೂ ನನಗೆ ಟೈಮ್ ಸಿಗ್ತಿತ್ತು, ಎಡಿಟ್ ಮಾಡೋಕ್ಕೆ ವಾಯ್ಸ್ ಓವರ್ ಕೊಡೋಕ್ಕೆ ಸ್ವಲ್ಪ ಟೈಮ್ ಆಗ್ತಿತ್ತು. ಈಗ ಅವಳು ಮನೇಲೇ ಇರ್ತಿದ್ದಾಳೆ. ಪ್ಲೇ ಹೋಮ್ ನಡೆಸಿದ್ದು ಅಂತವ್ರು ಈಗ ಮನೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ ಅಂತ ಬೇರೆ ಯಾವುದಕ್ಕೂ ನಾವು ಹಾಕಿಲ್ಲ. ಸೊ ಅವಳು ಮನೇಲೇ ಇರೋದ್ರಿಂದ ಅವಳನ್ನ ನೋಡಿಕೊಂಡು ವಾಯ್ಸ್ ಓವರ್ ಕೊಡೋಕ್ಕೆಲ್ಲ ಕಷ್ಟ ಆಗ್ತಿದೆ. ಸೊ ಸ್ವಲ್ಪ ಲೇಟ್ ಆಗ್ತಿದೆ ನನಗೆ ವೀಡಿಯೋ ಹಾಕೋಕ್ಕೆ. ಆಲ್ಮೋಸ್ಟ್ 1 ವೀಕ್ ಆಗೋಯ್ತು ಈ ವೀಡಿಯೋ ಹಾಕೋ ಅಷ್ಟರಲ್ಲಿ. 5th 6th ಕಸಿನ್ ಮ್ಯಾರೇಜ್ ಇತ್ತು, ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಸಂಡೇ. ತುಂಬ ಲೇಟ್ ಆಗೋಯ್ತು, ಜೊತೆಗೆ ತುಂಬ ಸ್ಟ್ರೈನ್ ಕೂಡ ಆಗಿತ್ತು ಜರ್ನಿ ಎಲ್ಲ ಮಾಡಿ. ಸೊ ಅದಕ್ಕೆ ಮಲಗಿದ್ದು ಕೂಡ ಲೇಟ್ ಆಯಿತು. ಬೆಳಗ್ಗೆ ಮಂಡೇ ನಾವು ಎದ್ದಿದ್ದು ಕೂಡ ಲೇಟ್ ಆಯಿತು. ಅದಕ್ಕೆ ನಾವು ತಿಂಡಿಗೆ ನಂದಿನಿಲಿ ಹೊಟ್ಟೆಯಲ್ಲಿ ಒಂದು ಚಿಬ್ಲಿ ಇಡ್ಲಿ ಅಂತ ರೀಸೆಂಟಾಗಿ ಓಪನ್ ಮಾಡಿದ್ರು. ಸೊ ತುಂಬ ಚೆನ್ನಾಗಿದೆ ಅಂತ ನಾಗೇಶ್ ಹೇಳಿದರು, ಅವರು ಕೂಡ ಟೇಸ್ಟ್ ಮಾಡಿದರು. ಸೊ ಅದಕ್ಕೆ ಅಲ್ಲಿ ಕರ್ಕೊಂಡು ಹೋಗಿದ್ರು. ಆ ಚಿಬ್ಲಿ ಇಡ್ಲಿದು ಕೂಡ ಕ್ಲಿಪ್ಸ್ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿ ಕೂಡ ಇತ್ತು ಇಡ್ಲಿ. ಹೇಗೆಲ್ಲ ಮಾಡಿದ್ರು, ಹೇಗಿತ್ತು ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ, ಹೋಗಿ ನೋಡ್ಕೊಂಬನ್ನಿ. ನೋಡ್ತಾ ಇದ್ದೀರಲ್ವಾ, ಇದೇ ಹಳ್ಳಿ ಶೈಲಿಯ ಚಿಬ್ಬಲು ಇಡ್ಲಿ ಮದ್ದೂರು ವಡ ರೈಸ್ ಬಾತ್ ಕೂಡ ದೊರೆಯುತ್ತೆ. ಪೂರಿದು ಕೂಡ ಇತ್ತು. ಇದು ಎಕ್ಸಾಕ್ಟ್ ಬರೋದು ಜೈ ಮಾರುತಿ ನಗರ್ ನಂದಿನಿ ಲೇಔಟ್. ಇಲ್ಲಿ ದೊಡ್ಡದೊಂದು ಇಡ್ಲಿ ಪಾತ್ರೆಗೆ ಈ ರೀತಿ ಬಿದ್ರದ್ದೆಲ್ಲ ಮಾಡಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಒಂದು ಬಟ್ಟೆ ಹಾಕ್ಕೊಂಡು ಇಡ್ಲಿ ಹಿಟ್ಟನ್ನ ಹಾಕೋತಾರೆ. ಈ ಬಟ್ಟೆನೆಲ್ಲ ತೆಗೆದು ಹಾಕದಂಗೆ ಇಡ್ಲಿನ ತೆಕ್ಕೊಬೋದು. ಪಾತ್ರೆ ಕೂಡ ಕಡಿಮೆ ಯೂಸ್ ಆಗುತ್ತೆ, ತೊಳೆಯೋಕ್ಕೂ ಕೂಡ ಈಸಿಯಾಗುತ್ತೆ. ಇಲ್ಲಿ ಅಮ್ಮ ತಮ್ಮ ಮತ್ತು ಮೇನ್ ಕುಕ್ ಬಂದವರು. ಇಲ್ಲಿ ಒಂದು ಇಡ್ಲಿ ಬಂದು 10 ರೂಪಾಯಿ. ಇಲ್ಲಿ ಪೂರಿ ಕೂಡ ದೊರೆಯುತ್ತೆ, ರೈಸ್ ಬಾತು ಕೂಡ ಇರುತ್ತೆ. ಅವ್ರು ನೋಡಿ ಇಡ್ಲಿನ ಆ ಬಟ್ಟೆ ತೆಗೆದು ಹಾಕ್ತಾ ಇದ್ದಾರೆ. ಸೊ ಈಸಿಯಾಗಿ ತೊಗೊಬೋದು, ಈಸಿಯಾಗಿ ರಿಮೂವ್ ಮಾಡ್ತಾ ಹಾಕ್ಕೋಬೋದು. ಇದ್ರ ಜೊತೆ ಬೋಂಡಾ ಎಲ್ಲ ಸಿಗುತ್ತೆ, ಚಟ್ನಿ ಜೊತೆ ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು. ಸೊ ನಾಗೇಶ್ ಪೂರಿ ತೊಗೊಂಡಿದ್ದಾರೆ. ಎಲ್ಲವಾ ಚಿಬ್ಲಿ ಇಡ್ಲಿ ಹೇಗಿತ್ತು ಅಂತ ನೀವು ಕೂಡ ಇಲ್ಲೇ ಹತ್ತಿರದಲ್ಲಿದ್ದರೆ ನಂದಿನಿ ಹೋಟೆಲ್ ಹೋದಾಗ ಒಂದ್ಸರಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ಅವತ್ತಿನ ಮಧ್ಯಾಹ್ನ ಬಂದು ಸ್ವಲ್ಪ ಲೈಟಾಗಿ ಮನೆಯಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡ್ವಿ. ಚೆನ್ನಾಗಿ ಅವತ್ತು ಆಲ್ಮೋಸ್ಟ್ ರೆಸ್ಟ್ ಮಾಡಿದೆ ನಾನು. ಶರ್ಟನ್ ಹೋಟೆಲ್ಗೆ ಊಟಕ್ಕೆ ಹೋಗಿದ್ವಿ ನೈಟ್ ಡಿನ್ನರ್ಗೆ. ಅಲ್ಲಿ ಹೋಗಿದ್ವಿ, ಅಲ್ಲಿ ಫಿಲ್ಮ್ ಫೆಸ್ಟಿವಲ್ ನಡೀತಾ ಇರೋದ್ರಿಂದ ನಾಗೇಶ್ ಕಸಿನ್ಗೆ ಪಾಸ್ ಸಿಕ್ಕಿತ್ತು. ಸೊ ಅವ್ರ ಕಡೆಯಿಂದ ನಾವಲ್ಲಿ ಊಟಕ್ಕೆ ಹೋಗಿದ್ವಿ. ಆ ಶೆರಟನ್ ಹೋಟೆಲಲ್ಲಿ ಯಾರ್ಯಾರು ಹೋಗಿದ್ವಿ, ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ನೋಡ್ಕೊಂಬನ್ನಿ. ಡಿನ್ನರೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಓಡಾಡ್ಕೊಂಬರೋಣ ಅಂತ ಈ ಕಡೆ ಬಂದ್ವಿ. ಈ ಕಡೆ ಸ್ವಿಮ್ಮಿಂಗ್ ಪೂಲ್ ಇತ್ತು, ಅಲ್ಲಿ ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ. ಅವಳಿಗೆ ನೀರಂದರೆ ತುಂಬ ಇಷ್ಟ, ತುಂಬ ಎಂಜಾಯ್ ಮಾಡಿಕೊಂಡು ನೀರೆಲ್ಲ ಎಚ್ಚಾಡ್ಕೊಂಡು ಆಟ ಆಡ್ಕೊಂಡಿದ್ಲು. ಹೊರಗಡೆ ಬಂದರೆ ತುಂಬಾ ಎಂಜಾಯ್ ಮಾಡ್ತಾಳೆ, ಎಲ್ಲೇ ಹೋದರೂ ನೀರಲ್ಲಿ ಆಟ ಆಡೋದಂತೂ ಕಾಮನ್ನು. ಡ್ಯಾನ್ಸ್ ಮಾಡೋದು ಏನೋ ಒಂಥರ ಅವಳಿಗೆ ತುಂಬಾ ಖುಷಿ, ಹೊರಗಡೆ ಈ ರೀತಿಯೆಲ್ಲ ಓಡಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡೋದು. ಇಲ್ಲಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಈ ಕಡೆ ಓರಿಯನ್ ಮಾಲ್ ಇದೆ, ಇಲ್ಲಿ ಬಿಗ್ ಬಜಾರ್ ಕಾಣ್ತಿದೆ, ಇಲ್ಲೆಲ್ಲ ಪೂಲು. ಈ ಕಡೆ ಎಲ್ಲ ಡಿನ್ನರ್ ಅರೇಂಜ್ ಮಾಡಿದ್ದಾರೆ, ಪಾರ್ಟಿ ಎಲ್ಲ ನಡೀತಾ ಇದೆ. ನನ್ನ ಮಗಳು ಓಡಿ ಓಡಿ ಹೋಗ್ತಿದ್ಲು, ಅವರಪ್ಪ ಮತ್ತೆ ಕರ್ಕೊಂಬಂದರು. ಇಲ್ಲೂ ನೀರು ಇದೆಯಲ್ಲ, ಇಲ್ಲೊಂದು ಸರಿ ಆಟ ಆಡ್ಬೇಕು ನಾನು ಅಂತ ಕೇಳ್ತಾ ಇದ್ದಾಳೆ.
ಇಲ್ಲೋ ನೀರಲ್ಲೆಲ್ಲ ಆಟ ಆಡಿಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಬಂದ್ಲು. ನೋಡಿ ಇಲ್ಲಿಂದ ವೀವ್ ಎಲ್ಲ ಹೇಗ್ ಕಾಣ್ತಿದೆ ಅಂತ. ಲೈಟಾಗಿ ಮ್ಯೂಸಿಕ್ ಕೇಳ್ಕೊಂಡು ಡಿನ್ನರ್ ಮಾಡಿ ತುಂಬಾ ಚೆನ್ನಾಗಿತ್ತು. ನನ್ನ ಮಗಳಿನ್ನು ನೀರಲ್ಲಿ ಆಟ ಆಡ್ತಾನೆ ಇದ್ದಾಳೆ. ಸೊ ಪ್ಲ್ಯಾನ್ ಇರಲಿಲ್ಲ, ಸಡನ್ನಾಗೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಹೊರಟು ಬಂದಿದ್ದು ನಾವು. ಸೊ ಈಗೆಲ್ಲ ಟೈಮ್ ಆಯಿತು, ವಾಪಸ್ ಹೊರಡ್ತಾ ಇದ್ದೀವಿ. ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಇಲ್ಲೂ ಕೂಡ ಟೇಬಲೆಲ್ಲ ಹಾಕಿದ್ದಾರೆ ನೋಡಿ. ಇಲ್ಲೇ ಫಸ್ಟ್ ಕೂತಿದ್ದೀವಿ ನಾವು, ಮತ್ತೆ ಒಳಗಡೆ ಹೋಗೋಣ, ಮ್ಯೂಸಿಕ್ ಎಲ್ಲ ಕೇಳ್ಕೊಂಡು ಎಂಜಾಯ್ ಮಾಡಿಕೊಂಡು ಊಟ ಮಾಡೋಣ ಅಂತ. ಇಲ್ಲಿ ಕಾಣ್ತಿದೆ ನೋಡಿ, ಇಲ್ಲಿ ಒಳಗಡೆ ಕೂತಿದ್ವಿ ನಾವು. ಈಗ ನಾವು ವಾಪಸ್ ಹೋಗ್ತಾ ಇದ್ದೀವಿ. ಇಲ್ಲಿಂದ ಈಗ ಕೆಳಗಡೆ ಹೋಗಿ ಅಲ್ಲಿಂದ ಔಟ್ಸೈಡ್. ಸೊ ಇಷ್ಟು ಶರ್ಟನ್ ಹೋಟೆಲ್ ಡಿನ್ನರ್ ವಿಡಿಯೋ. ಈಗೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ವಾಪಸ್ ಹೊರಡ್ತಾ ಇದ್ದೀವಿ. ಸ್ವಲ್ಪ ಫೋಟೋಸ್ ಕೂಡ ಆ್ಯಡ್ ಮಾಡಿದ್ದೀನಿ. ನಾನೇ ವಿಡಿಯೋ ಮಾಡ್ತಾ ಇದ್ದಿದ್ದರಿಂದ ನಾನೆಲ್ಲೂ ವಿಡಿಯೋದಲ್ಲಿ ಕಾಣಿಸಿಲ್ಲ. ಸೊ ಅದಕ್ಕೋಸ್ಕರ ಫೋಟೋಸ್ ಆ್ಯಡ್ ಮಾಡಿದ್ದೀನಿ. ಇಷ್ಟು ನನ್ನ ಮಂಡೇ ವ್ಲಾಗ್. ಸೊ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸನ್ನ ನೋಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.